ವಾಲಿಯ ವಧೆಯಾಗಿ ಇಡೀ ಕಿಷ್ಕಿಂಧೆಯೇ ಶೋಕ ಸಾಗರದಲ್ಲಿ ಮುಳುಗಿತು. ಸುಗ್ರೀವನು ಕಣ್ಣೀರು ಹಾಕಿದ. ನನ್ನಿಂದಾಗಿ ವಾಲಿ ಸಾಯಬಾರದಿತ್ತು ಅಂತ ಮತ್ತೆ ಅಳ್ತಾನೆ, ಪರಿತಪಿಸ್ತಾನೆ. ಉಳಿದವರೆಲ್ಲ ಅವನು ಸಮಾಧಾನ ಮಾಡ್ತಾರೆ. ವಾಲಿಯನ್ನು ಶಿಬಿಕೆಯಲ್ಲಿ, ನಾವು ಪಲ್ಲಕ್ಕಿ ಅಂತ ಹೇಳ್ಬೋದು, ವಾಲಿಯ ಶವವನ್ನು ಪಲ್ಲಕ್ಕಿಯಲ್ಲಿಟ್ಟು ಶ್ಮಶಾನಕ್ಕೆ ತಗೊಂಡು ಹೋಗ್ತಾರೆ ರಾಜವೈಭವದಲ್ಲಿ. ಅಲ್ಲಿ ಶಾಸ್ತ್ರೋಕ್ತವಾಗಿ ವಿಧಿಪೂರ್ವಕವಾಗಿ ಶವ ದಹನವನ್ನು ಮಾಡ್ತಾರೆ. ಅದರ ಅಶೌಚವೆಲ್ಲ ಕಳೆದು, ಅಂದರೆ ನಾವು ಸೂತಕ ಅಂತ ಏನು ಹೇಳ್ತೇವೆ, ಸೂತಕ ಎಲ್ಲ ಕಳೆದಾದ ಮೇಲೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಎಲ್ಲ ಸಚಿವರು, ಎಲ್ಲ ಮಂತ್ರಿಗಳು ಕೂಡ ನಿರ್ಣಯವನ್ನು ತಗೊಳ್ತಾರೆ. ರಾಮಲಕ್ಷ್ಮಣರು ಎಲ್ಲಿರ್ತಾರೆ? ಅವರಿಷ್ಟು ದಿನದವರೆಗೂ ಕೂಡ ಕಿಷ್ಕಿಂಧೆ ಒಳಗಡೆ ಬರುವುದಿಲ್ಲ. ಅವರು ಹೊರಗಡೆ ಆ ಬಯಲಿನಲ್ಲಿ ಬಂದಿರ್ತಾರಲ್ಲ, ಅಲ್ಲಿಯೇ ಇರ್ತಾರೆ. ಋಷಿಮುಖಕ್ಕೂ ಹೋಗಿರುವುದಿಲ್ಲ. ಋಷಿಮುಖದ್ದು ಮುಗೀತು, ಋಷಿಮುಖದಿಂದ ಬಂದುಬಿಟ್ಟಲ್ಲ, ವಾಲಿ ವಧೆಯಾಗಿ ಹೋಗಿದೆ. ಸುಗ್ರೀವ ರಾಮನ ಹತ್ರ ಬಂದು ಕೈ ಜೋಡಿಸಿ ಕೇಳ್ತಾನೆ, ನಿನ್ನಿಂದಾಗಿ ಈಗ ನಾನು ಕಿಷ್ಕಿಂಧೆಯ ರಾಜನಾಗ್ತಾ ಇದ್ದೇನೆ ರಾಮ, ಎಲ್ಲ ನಿನ್ನ ಕೃಪೆ, ನನ್ನ ದಾರಿಯನ್ನು ನೀನು ಎಲ್ಲ ಸುಗಮ ಮಾಡಿದ್ದೀಯ, ಹಾಗಾಗಿ ದಯವಿಟ್ಟು ಪಟ್ಟಾಭಿಷೇಕದ ಈ ಸಮಾರಂಭಕ್ಕೆ, ಈ ಸಂಭ್ರಮಕ್ಕೆ ನೀನು ಸಾಕ್ಷಿಯಾಗಿ ಬರಬೇಕು ಅಂತ ಕರೀತಾನೆ. 14 ವರ್ಷದ ವನವಾಸ ದೀಕ್ಷೆ ಸುಗ್ರೀವನನ್ನದು. ಇದು ಮುಗಿಯೋದ್ರವರೆಗೆ ನಾನು ಯಾವ ನಗರವನ್ನೂ ಪ್ರವೇಶಿಸುವುದಿಲ್ಲ. ನೀನು ಹೋಗು, ನೀನು ಪಟ್ಟಾಭಿಷಿಕ್ತನಾಗು, ಅಂಗದನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡು. ವಾಲಿ ಹೇಳಿದ ಮಾತು ನೆನಪಿದೆಯಲ್ಲ? ಹಾಗೆ ಇದೀಗ ಶ್ರಾವಣ ಮಾಸ, ಮಳೆಗಾಲದ ಆರಂಭ ಆಗಿದೆ. ಇನ್ನೊಂದಷ್ಟು ಈ ಮಳೆಯ ಹೊಡೆತದಲ್ಲಿ ನಮ್ಮ ಯಾವುದೇ ಅನ್ವೇಷಣೆ ಕಾರ್ಯ ಸಾಧ್ಯ ಆಗಲಿಕ್ಕಿಲ್ವೋ ಏನೋ, ದುಸ್ಸಾಹಸವಾದದ್ದು. ಹಾಗಾಗಿ ಕಾರ್ತಿಕ ಮಾಸ ಬರುವಾಗ ಸೀತಾನ್ವೇಷಣೆಯನ್ನು ಆರಂಭಿಸಲಿಕ್ಕೆ ನೀನು ಸಿದ್ಧನಾಗು. ಅಲ್ಲಿಯವರೆಗೆ ನಾನು ಮತ್ತು ಲಕ್ಷ್ಮಣ ಪ್ರಸ್ರವಣ ಪರ್ವತದಲ್ಲಿರುತ್ತೇವೆ ಅಂತ ಹೇಳಿ ರಾಮ ಲಕ್ಷ್ಮಣರು ಪ್ರಸ್ರವಣ ಪರ್ವತಕ್ಕೆ ಹೋಗ್ತಾರೆ. ಸುಗ್ರೀವನಿಗೆ ಪಟ್ಟಾಭಿಷೇಕವಾಗ್ತದೆ. ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, 4 ತಿಂಗಳು. 4 ತಿಂಗಳು ಕಳೀತಾ ಇದೆ, 2 ಋತುವೇ ಸಂದುಹೋಯ್ತು. ಪ್ರಸ್ರವಣ ಪರ್ವತದಲ್ಲಿ ರಾಮ ಸೀತೆಯ ಬೆಚ್ಚನೆಯ ನೆನಪಿನಲ್ಲಿ ಈ ಪ್ರಕೃತಿಯ ಸೊಬಗನ್ನು ನೋಡುತ್ತಾ ಹಾಗೂ ಹೀಗೂ ಕಾಲವನ್ನು ತಳ್ಳುತ್ತಾ ಇದ್ದಾನೆ. ಇಲ್ಲಿ ಸುಗ್ರೀವ ಪಟ್ಟಾಭಿಷಿಕ್ತನಾಗಿದ್ದಾನೆ, ಕಿಷ್ಕಿಂಧಾಧಿಪತಿಯಾಗಿದ್ದಾನೆ. ಅವನು ವೈಭವದಲ್ಲಿ 4 ತಿಂಗಳು ಅವನಿದ್ದಾನೆ. ಈ ಪ್ರಪಂಚವೇ ಅವನ ಸ್ಮರಣೆಯಲ್ಲಿ ಇಲ್ಲ ಅನ್ನುವಷ್ಟು ಸುಖಲೋಲುಪನಾಗಿದ್ದಾನೆ. ಯಾವಾಗ ಕಾರ್ತಿಕ ಮಾಸವು ಬಂತು, ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಏನು ಕತೆ, ಆವತ್ತು ವಾಲಿಯ ವಧೆ ಆಗೋದ್ರವರೆಗೂ ಆ ಸುಗ್ರೀವ ಏನು ತಪಿಸ್ತಾ ಇದ್ದ, ಏನು ತಹತಹಿಸ್ತಾ ಇದ್ದ, ತುದಿಗಾಲಿನಲ್ಲಿ ನಿಂತಿದ್ನಲ್ಲ, ಈಗ ಈ ರಾಮನ ನೆನಪೇ ಇಲ್ವೇ? ಎಂಥ ಕೃತಜ್ಞನ, ಮಿತ್ರದ್ರೋಹಿ, ಇದು ತನಕ ಈ ಇಷ್ಟು ದಿನದಲ್ಲಿ ಒಂದೇ ಒಂದು ಸುದ್ದಿ ಇಲ್ಲ ಅವನದ್ದು. ಪ್ರಸ್ರವಣ ಪರ್ವತಕ್ಕೆ ಕಿಷ್ಕಿಂಧೆಯಿಂದ ಒಂದೇ ಒಂದು ಪಿಳ್ಳೆಯೂ ಬರಲಿಲ್ಲ. ಸುಗ್ರೀವ ಬೇಡ, ಒಬ್ಬ ಯಾವನೋ ಒಬ್ಬ ಚಾರನನ್ನು ಕಳಿಸ್ಬೋದಿತ್ತು, ಒಬ್ಬ ದೂತನನ್ನು ಕಳಿಸ್ಬೋದಿತ್ತು, ನೀವು ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಿ, ಇಷ್ಟನ್ನು ಕೇಳುವಂತಹ ಕೃತಜ್ಞತೆ ಇಲ್ಲ ಅಂತ ಹೇಳಿದರೆ ಇವನು ಯಾವನು, ಇವನನ್ನೇ ವಧಿಸಬೇಕಾಗುತ್ತದೆ. ಲಕ್ಷ್ಮಣ ಹೋಗು, ನಾವು ಕೊಟ್ಟಂತಹ ಅವಧಿ ಮುಗಿಯುತ್ತಾ ಇದೆ, ಅವನಿಂದ ಯಾವುದೇ ಸಮಾಚಾರ ಇದುವರೆಗೂ ಬಂದಿಲ್ಲ ಸೀತಾನ್ವೇಷಣೆಯ ಕುರಿತು.
ವಾಲಿಯನ್ನು ಕೊಂದಂತಹ ಬಾಣಕ್ಕೆ ಸುಗ್ರೀವ ಹೊರತಲ್ಲ. ವಾಲಿ ಹೋದ ದಾರಿ ಇನ್ನೂ ಮುಚ್ಚಿಲ್ಲ. ಈ ಸಂದೇಶವನ್ನು ಸುಗ್ರೀವನಿಗೆ ತಲುಪಿಸಿ ಅವನು ಏನು ಹೇಳ್ತಾನೆ ಕೇಳಿಬಾ ಲಕ್ಷ್ಮಣ, ಸುಗ್ರೀವನನ್ನು ರಾಮನೇ ಈ ರೀತಿಯಲ್ಲಿ ಛೇಡಿಸ್ತಾ ಇರುವಾಗ ಲಕ್ಷ್ಮಣ ಮೊದಲೇ ಕೋಪಿಷ್ಟ, ಅಣ್ಣ ನಾನು ಈಗಲೇ ಹೋಗಿ ಸುಗ್ರೀವನ ಹೆಣ ಹಾಕಿ ಬಿಡ್ತೇನೆ. ಲಕ್ಷ್ಮಣ ಕೋಪ ಬೇಡ, ಸಮಾಧಾನ ಚಿತ್ತನಾಗು, ಶಾಂತನಾಗು, ಕಾರ್ಯ ಸಾಧಿಸೋರ ದಾರಿ ಅಲ್ಲ ಇದು. ಈ ವಿಷಯವನ್ನು ಸುಗ್ರೀವನಿಗೆ ಹೇಳು, ನಾನು ಹೇಳಿದ ಮಾತನ್ನು ಹೇಳು ರಾಮ ಹೇಳಿದ ಅಂತ. ಅವನು ಏನು ಪ್ರತಿಕ್ರಿಯೆ ಕೊಡ್ತಾನೆ ನೋಡುವ, ಮುಂದಿನದಲ್ಲವೇ ಆಮೇಲೆ ಯೋಚನೆ ಮಾಡುವ. ಆದೀತು ರಾಮ, ಹೋಗ್ತೇನೆ. ಲಕ್ಷ್ಮಣ ಕೆರಳಿದ ಹಾವು ಪುನಃ ಹೆಡೆಯನ್ನು ಮಡಚುವ ಹಾಗೆ ತಲೆ ಬಗ್ಗಿಸಿ ರಾಮನಿಗೆ ನಮಸ್ಕಾರ ಮಾಡಿ ಹೊರಟ. ಎಲ್ಲಿಂದ? ಪ್ರಸ್ರವಣ ಪರ್ವತದಿಂದ ಹೊರಟು ಕಿಷ್ಕಿಂಧೆಗೆ ಬರ್ತಾನೆ, ಮಹಾದ್ವಾರವನ್ನು ಪ್ರವೇಶಿಸ್ತಾನೆ. ಇವನು ಆ ಬಿಲ್ಲನ್ನು ಹಿಡಿದು ಕಟ್ಟಿದ ಕತ್ತಿಯನ್ನು ಕೈಯಲ್ಲಿ ಹೀಗೆ ಭದ್ರವಾಗಿ ಹಿಡ್ಕೊಂಡು ತೀರೋದತ್ತವಾದ ನಡೆಯಲ್ಲಿ ಬರೆದು ನೋಡಿ ಅಲ್ಲಿದ್ದ ಆಚೆಚಿಗಿದ್ದ ಕಪಿಗಳೆಲ್ಲ ಹೆದರಿಬಿಟ್ರು. ಏನೋ ಇವನು ಮಾಡ್ತಾನೆ ಅನಾಹುತ ಅಂತ ಹೇಳುವ ಹಾಗೆ ಲಕ್ಷ್ಮಣ ಎಡ ಬಲ ಬಲ ಎಡಗಳನ್ನೆಲ್ಲ ನೋಡ್ತಾ 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 ಹೋಗ್ತಾನೆ. ಗುಹಾದ್ವಾರದಲ್ಲಿ ಪ್ರವೇಶಿಸ್ತಾನೆ. ಒಳಗಡೆ ಹೋದರೆ ಎಂಥ ನಗರಿಯದು, ಆಹಾ ಎರಡೂ ಕಡೆಯಲ್ಲಿ ಉಪ್ಪರಿಗೆ ಉಪ್ಪರಿಗೆಯ ಮನೆಗಳು, ಎಲ್ಲಲ್ಲಲ್ಲಲ್ಲಲ್ಲಿ ಉದ್ಯಾನಗಳು, ಕಾರಂಡಕಾದಿ ಪಕ್ಷಿಗಳು ಓಡಾಡ್ತಾ ಇದ್ದಾವೆ, ಅಲ್ಲಲ್ಲಲ್ಲಲ್ಲಿ ಸರೋವರಗಳು ಕಾಣ್ತಾ ಇದ್ದಾವೆ. ಆಹಾ ಏನು ವೈಭವ, ಸ್ವರ್ಣ ಕಿಷ್ಕಿಂಧೆಯೇ ಇದು. ಆಹ್, ಅದನ್ನು ನೋಡ್ತಾ 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 ಹೋಗಿ ಹೋಗ್ತಾ 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 ಸುಗ್ರೀವನ ಅರಮನೆಯನ್ನು ಪ್ರವೇಶಿಸುತ್ತಾನೆ. ಲಕ್ಷ್ಮಣ ಬರುವಂತಹ ನಿರೀಕ್ಷೆ ಸುಗ್ರೀವನಿಗಿರಲಿಲ್ಲ. ಅಲ್ಲಿಯ ಸೇವಕರು ಹೋಗಿ, ಅಯ್ಯೋ ಲಕ್ಷ್ಮಣ ಬಂದನ ಅಂತ ಇದ್ದದ್ರಲ್ಲಿ ಎಲ್ಲ ಸಾವರಿಸಿಕೊಂಡು ಲಕ್ಷ್ಮಣ ಕೈ ಮುಗಿದು ಬಿಡ್ತಾನೆ. ಏನು ಇಷ್ಟು ದೂರ ಪಾದ ಬೆಳೆಸಿದ್ದು? ಸುಗ್ರೀವ, ರಾಮನ ಮಾತು ನಾನು ಹೇಳುವುದು, ವಾಲಿಯನ್ನು ಕೊಂದಂತಹ ಬಾಣ ಇನ್ನೊಂದು ಜೀವವನ್ನು ತೆಗೆದೀತು, ವಾಲಿಯು ಹೋದಂತಹ ದಾರಿಯು ಮುಚ್ಚಿಲ್ಲ. ಇದು ರಾಮನ ಮಾತು. ಅವಧಿ ಮೀರುತ್ತಿದೆ ಸುಗ್ರೀವ, ನೀನು ಕೃತಜ್ಞನೇ, ನಿನ್ನ ಮಿತ್ರತ್ವಕ್ಕಾಗಿ ರಾಮ ವಾಲಿಯನ್ನ ಸಂಹರಿಸಿದ, ರಾಮನ ಮಿತ್ರತ್ವಕ್ಕಾಗಿ ನೀನು ಮಾಡಿದಂತಹ ಘನ ಕಾರ್ಯವೇನು? ಮರೆತೆಯ ಮೈಮರೆವೇ? ಏನು ನಿನ್ನ ಮುಂದಿನ ಕ್ರಮ ಏನು? ರಾಮ ಹೀಗೆ ಕೇಳಿದ್ದಾನೆ, ಉತ್ತರ ಕೊಡು. ಲಕ್ಷ್ಮಣ ನಿನಗೆ ಯಾರೋ ಚಾಡಿ ಹೇಳಿರಬೇಕು, ಅಥವಾ ರಾಮನಿಗೆ ತಪ್ಪಾಗಿ ಯಾರೋ ವರದಿಯನ್ನು ಕೊಟ್ಟಿರಬೇಕು. ನಾನು ಮೈ ಮರೆತಿಲ್ಲ ಸುಗ್ರೀವ, ಸೀತಾನ್ವೇಷಣೆಗಾಗಿ ಹಿನ್ನೆಲೆಯನ್ನು ಸಜ್ಜುಗೊಳಿಸಿದ್ದೇನೆ. ಭೂಖಂಡದ ಬೇರೆ ಬೇರೆ ಕಡೆಯಲ್ಲಿರುವಂತಹ ವಾನರರನ್ನು, ಭಲ್ಲೂಕಗಳನ್ನು, ಗೋಲಾಂಗೂಲ ಪ್ರಾಣಿಗಳನ್ನು ಅವರನ್ನೆಲ್ಲ ಬರಲಿಕ್ಕೆ ಹೇಳಿದ್ದೇನೆ. ಬಹಳಷ್ಟು ಪ್ರಾಣಿಗಳು ಆಗಲೇ ಬಂದು ಸೇರಿದ್ದಾವೆ. ನಮ್ಮ ಸೇನೆಯ ಸಂಖ್ಯೆ ಜಾಸ್ತಿಯಾಗುತ್ತಾ ಇದೆ. ಹನುಮಂತ, ಇದಾಗಲೇ ಬಂದು ಸೇರಿರದ, ಇನ್ನೂ ಹೊರಟಿರದಂತಹ ಬೇರೆ 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 ಭೂಖಂಡಗಳಲ್ಲಿ ಅಡಗಿರುವಂತಹ ಎಲ್ಲ ವಾನರ ವೀರರನ್ನ, ಭಲ್ಲೂಕ ವೀರರನ್ನು ಇನ್ನು 10 ದಿನದೊಳಗಾಗಿ ಇಲ್ಲಿಗೆ ಬರುವಂತೆ ಆದೇಶವನ್ನು ಕಳುಹಿಸು.
ಒಂದೊಮ್ಮೆ ಬರದಿದ್ದಲ್ಲಿ ಅವರಿಗೆ ಮರಣ ದಂಡನೆ. ಇದು ಸುಗ್ರೀವನ ಆಜ್ಞೆ. ಸುಗ್ರೀವಾಜ್ಞೆ ಅಂದ್ರೆ ಇದು ಸುಗ್ರೀವನ ಆಜ್ಞೆಗೆ ಮತ್ತೆ ತಿದ್ದುಪಡಿ ಇಲ್ಲ. ಒಮ್ಮೆ ಅವನು ದಂಡನವನ್ನು ವಿಧಿಸಿದ ಅಂತ ಹೇಳಿದರೆ ಅದಕ್ಕೆ ತಲೆ ಕೊಡೋರು ಕೊಡಲೇಬೇಕು. ಇದು ಸುಗ್ರೀವನ ಆಜ್ಞೆ. ಹಾಗೆ ಇದು ಸುಗ್ರೀವನ ಆಜ್ಞೆ ಎಂದು ಆರ್ಭಟಿಸಿ ಸುಗ್ರೀವ ಹನುಮಂತನ ಕೆಲಸಕ್ಕೆ ನಿಯಮಿಸುತ್ತಾನೆ. 10 ದಿನದ ಒಳಗಡೆಯಲ್ಲಿ ಬಂದರು ಓಹೋ, ಪೂರ್ವ ದಿಕ್ಕಿನಿಂದ ಬಂದರು, ಉತ್ತರ ದಿಕ್ಕಿನಿಂದ ಬಂದರು, ಪಶ್ಚಿಮದಿಂದ ಬಂದರು, ದಕ್ಷಿಣದಿಂದ ಬಂದರು, ತಂಡದಲ್ಲಿ ಬರ್ತಾ ಇದ್ದಾರೆ. ಸುಗ್ರೀವನಿಗೆ ಸಮಾಧಾನ ಆಯಿತು, ಎಲ್ಲರೂ ಸೇರ್ತಾ ಇದ್ದಾರೆ ಅಂತ. ಲಕ್ಷ್ಮಣನನ್ನು ಜೊತೆಗಿಟ್ಟುಕೊಂಡು ಪಲ್ಲಕ್ಕಿಯಲ್ಲಿ ಕುಳಿತು ಸುಗ್ರೀವ ಪ್ರಶ್ರವಣ ಪರ್ವತಕ್ಕೆ ಹೊರಟ. ರಾಮನನ್ನು ಸಂಧಿಸಿದ. ಇವರನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ, ಬಂದಂತಹ ಎಲ್ಲ ವೀರರನ್ನು. ಅವರ ಸಂಖ್ಯೆ ಎಷ್ಟು? ಕೋಟಿ ಕೋಟಿ ಕೋಟಿ. ಮಹರ್ಷಿ ವಾಲ್ಮೀಕಿಗಳು ಒಂದೊಂದು ಕಡೆಯಿಂದ ಬರೋರದ್ದು ಕೂಡ 10 ಕೋಟಿ, 1,000 ಕೋಟಿ, 2,000 ಕೋಟಿ ಅಂತ ಈ ಸಂಖ್ಯೆಗಳಲ್ಲಿ ಆ ವಾನರ ವೀರರನ್ನು ಹೇಳ್ತಾರೆ, ಪಲ್ಲೂಕ ವೀರರನ್ನು ಹೇಳ್ತಾರೆ. ಪಲ್ಲೂಕ ಅಂತ ಹೇಳಿದ್ರೆ ಕರಡಿ. ಆ ಕರಡಿಯ ಗುಂಪಿನ ರಾಜ ಯಾರು? ಜಾಂಬವಂತ. ಜಾಂಬವಂತ ಬರ್ತಾನೆ ಉತ್ತರದಿಂದ. 10 ಕೋಟಿ ವೀರರಿದ್ದರಂತೆ ಅವನ ಹತ್ರ. ಅಂದರೆ ಅಸಂಖ್ಯವಾಗಿ ಸೈನಿಕರು ವೀರರು ಬಂದಿದ್ದರು ಅಂತ. ಸುಗ್ರೀವ ರಾಮನನ್ನು ಭೇಟಿ ಮಾಡಿದ ಮೇಲೆ, ನೋಡು ರಾಮ, ಎಲ್ಲರೂ ಬಂದು ಸೇರಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ ಅಂತ. ಓಹೋ, ಧೂಳು ಅಬ್ಬಳು ಆಕಾಶಕ್ಕೆ ಚಿಮ್ಮುತ್ತಾ ಇದೆ. ಓಹೋ, ಕೋಲಾಹಲ ಕೇಳ್ತಾ ಇದೆ. ಎಲ್ಲ ಕಡೆಯಲ್ಲೂ ಧ್ವನಿ ಕೇಳ್ತಾ ಇದೆ. ರಾಮನು ಹರ್ಷಿತನಾದ. ಆಹ್, ಸುಗ್ರೀವ ಅನ್ವೇಷಣೆಗಾಗಿ ಕಾರ್ಯವನ್ನು ಕೈಗೊಂಡಿದ್ದಾನೆ ಅಂತ. ಸುಗ್ರೀವ ವಿನೀತನಾಗಿ ಕೈ ಮುಗಿದು ಕೇಳ್ತಾನೆ, ರಾಮ ಮುಂದೆ ನಾನು ಏನು ಮಾಡಬೇಕು ಅಂತ ಅಪ್ಪಣೆ ಕೊಡಬೇಕು. ಸುಗ್ರೀವ, ಸೀತೆ ಬದುಕಿದ್ದಾಳೆಯೇ ಇಲ್ಲವೇ ಅನ್ನುವುದನ್ನು ಮೊದಲು ಶೋಧಿಸಬೇಕು. ನನ್ನ ಸೀತೆ ಬದುಕಿದ್ದರೆ ಎಲ್ಲಿದ್ದಾಳೆ ಅನ್ನುವುದನ್ನು ಹುಡುಕಬೇಕು. ಅದಷ್ಟು ಆದರೆ ಮುಂದಿನ ರಾಕ್ಷಸ ವಧೆ ಅದು ನನಗಿರಲಿ. ಇದನ್ನು ಮೊದಲು ಹುಡುಕುವಂತಹ ವ್ಯವಸ್ಥೆಯನ್ನು ಮಾಡು ಸುಗ್ರೀವ. ಆದೀತು ಅಪ್ಪನೆ. ಎಲ್ಲ ಆ ವಾನರ ವೀರರನ್ನ, ಭಲ್ಲೂಕ ವೀರರನ್ನೆಲ್ಲ ಸಭೆ ಸೇರಿಸಿದ. ಸುಗ್ರೀವ ಆದೇಶವನ್ನು ಕೊಡುತ್ತಾನೆ ಸೀತಾನ್ವೇಷಣೆಗಾಗಿ. 4 ತಂಡಗಳನ್ನಾಗಿ ಮಾಡ್ತಾನೆ ಆ ಕೋಟಿ ಕೋಟಿ ವೀರರದ್ದನ್ನು. ಉತ್ತರ ದಿಕ್ಕಿಗೆ ಒಂದು ತಂಡ, ದಕ್ಷಿಣ ದಿಕ್ಕಿಗೆ ಒಂದು ತಂಡ, ಪೂರ್ವ ದಿಕ್ಕಿಗೆ ಒಂದು ತಂಡ, ಪಶ್ಚಿಮ ದಿಕ್ಕಿಗೆ ಒಂದು ತಂಡ, ಈ ರೀತಿಯಲ್ಲಿ 4 ವಿಭಾಗಗಳನ್ನು ಮಾಡ್ತಾನೆ. ಎಲ್ಲ ವೀರಾಧಿ ವೀರರು ಆ ಗುಂಪಿನಲ್ಲಿದ್ದಾರೆ. ಎಲ್ಲವರಿಗೂ ಕೂಡ ಇವನ ಆದೇಶ ಬಂದೇ, ಸೀತೆಯನ್ನು ಶೋಧಿಸಬೇಕು, ಸೀತೆಯನ್ನು ಹುಡುಕಬೇಕು. ಅಷ್ಟೇ ಹೇಳಿದ್ದಲ್ಲ, ಆಗ ವಾಲಿ ಬೆನ್ನಟ್ಟುಕೊಂಡು ಹೋಗಿದ್ನಲ್ಲ ಇವನ್ನ, ನೀನು ಕೊಂದೇ ಬಿಡ್ತೇನೆ ಅಂತ. ಆಗ ಭೂಮಂಡಲ ಎಲ್ಲ ಸುತ್ತಿದ್ದ ಅಲ್ಲ, ಆಗ ಹೋದಾಗ ಇವನಿಗೆ ಯಾವ್ಯಾವ ಭೂಖಂಡಗಳಲ್ಲಿ ಅಲ್ಲಿ ಎಷ್ಟೆಷ್ಟು ಪರ್ವತಗಳಿದ್ದಾವೆ, ಎಷ್ಟು ನದಿಗಳಿದ್ದಾವೆ, ಎಷ್ಟು ತೊರೆಗಳಿದ್ದಾವೆ, ಎಷ್ಟು ಕಾಡುಗಳಿದ್ದಾವೆ, ಎಂಥೆಂಥ ಪ್ರಾಣಿಗಳಿದ್ದಾವೆ, ಯಾವ ಯಾವ ರಾಜ್ಯಗಳಿದ್ದಾರೆ, ಯಾವ ಯಾವ ಜನಾಂಗ ಇದೆ, ಇದೆಲ್ಲವೂ ಕೂಡ
ಅವನ ಅನುಭವಕ್ಕೆ ಬಂದಿತ್ತು. ಅಂದರೆ ಭೌಗೋಳಿಕವಾದಂತಹ ಸಮಗ್ರ ಪರಿಚಯ ಸುಗ್ರೀವನಿಗೆ ಇತ್ತು ಅನ್ನುವುದನ್ನು ಮಹರ್ಷಿ ವಾಲ್ಮೀಕಿಗಳು ಸರ್ಗ ಸರ್ಗಗಳಲ್ಲಿ ವಿವರಿಸಿದ್ದಾರೆ.